ಮಹಿಳಾ ದಿನಾಚರಣೆಯ ದಿನವೇ ಯುವತಿಯರ ಫೈಟಿಂಗ್ ನಡೆದಿದೆ. ನಡು ರಸ್ತೆಯಲ್ಲಿ ಕಾರಿನಲ್ಲೇ ಯುವತಿಯರು ಜಗಳವನ್ನು ಮಾಡಿಕೊಂಡಿದ್ದಾರೆ. ಕಾರಿನಿಂದ ಹೊರಬಂದು ಕೂಡ ತಮ್ಮ ಹೊಡೆದಾಟವನ್ನು ಮುಂದುವರೆಸಿದ್ದಾರೆ. ಮಹಿಳಾ ದಿನಾಚರಣೆಯ ದಿನವೇ ಇವತ್ತು ನಡೆದಿರುವಂತಹ ಫೈಟಿಂಗ್ ಇದು. ಸೊ ನಡು ರಸ್ತೆಯಲ್ಲಿ ಕಾರಿನಲ್ಲೇ ಯುವತಿಯರ ಜಡಜಗಳ ಆಗಿದೆ. ಸೊ ಕಾರಿನಿಂದ ಹೊರಬಂದು ರೋಡ್ನಲ್ಲಿಯೂ ಕೂಡ ಹೊಡೆದಾಡಿಕೊಂಡಿದ್ದಾರೆ. ಧಾರವಾಡ ನಗರದ ಹಳೆ ಡಿ ಎಸ್ ಪಿ ಸರ್ಕಲ್ ಬಳಿ ಈ ಒಂದು ರಂಪಾಟ ನಡೆದಿದೆ. ಸೊ ರೋಡ್ನಲ್ಲಿ ಯುವತಿಯರ ಕಾದಾಟದ ವಿಡಿಯೋ ಇದೆ ಅಲ್ಲ, ಈಗ ಇದು ಸಾಕಷ್ಟು ವೈರಲ್ ಆಗ್ತಾ ಇದೆ. ನಡು ಬೀದಿಯಲ್ಲಿ ಜುಟ್ಟನ್ನು ಹಿಡಿದು ಬಡದಾಡ್ಕೊಂಡಿದ್ದಾರೆ, ನಡು ಬೀದಿಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಈ ಯುವತಿಯರು. ಮೊದಲು ಕಾರ್ನಲ್ಲಿ ಗಲಾಟೆ ಆಗುತ್ತೆ, ಅದಾದ ನಂತರ ಕಾರನ್ನು ನಿಲ್ಲಿಸಿ ಕಾರ್ನಿಂದ ಇಳಿದು ಅಲ್ಲೂ ಕೂಡ ರಂಪಾಟವನ್ನು ಮುಂದುವರೆಸಿದ್ದಾರೆ. ಕಾರಿನಲ್ಲಿ ಜೊತೆಯಾಗಿ ಇಬ್ಬರು ಯುವತಿಯರು ಕೂಡ ಬರ್ತಾರೆ. ಸೊ ಆರಂಭದಲ್ಲಿ ಕಾರಿನೊಳಗೆ ಕಾದಾಡ್ತಾರೆ. ಸೊ ಅದಾದ ನಂತರ ಅಂದರೆ ಬಳಿಕ ಕಾರಿನಿಂದ ಇಳಿದು ಹೊರಗಡೆ ಬಂದು ಹೊಡೆದಾಟವನ್ನು ಮಾಡ್ಕೋತಾರೆ. ಸೊ ಸ್ಥಳೀಯರಿಂದ ಯುವತಿಯರ ಜಗಳ ಇದೆಯಲ್ಲ, ಇದನ್ನು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇವತ್ತು ಬೇರೆ ಮಹಿಳಾ ದಿನಾಚರಣೆ. ಸೊ ಮಹಿಳಾ ದಿನಾಚರಣೆ ದಿನವೇ ಯುವತಿಯರ ಈ ಒಂದು ಫೈಟಿಂಗ್ ನಡೆದಿರುವಂಥದ್ದು. ಸೊ ನಡು ರಸ್ತೆಯಲ್ಲೇ ಕಾರಿನಲ್ಲೇ ಯುವತಿಯರು ಜಗಳವನ್ನು ಮಾಡಿಕೊಂಡಿದ್ದಾರೆ. ಕಾರಿನಿಂದ ಹೊರಬಂದು ರೋಡ್ನಲ್ಲಿಯೂ ಕೂಡ ಇಬ್ಬರು ಹೊಡೆದಾಡ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಕಾರಿನಿಂದ ಹೊರಬಂದು ಜಗಳವನ್ನು ಮಾಡಿಕೊಂಡಿದ್ದಾರೆ, ರಂಪಾಟವನ್ನು ಮಾಡಿರುವಂಥದ್ದು. ಅಲ್ಲಿರುವಂಥ ಜನರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈ ಒಂದು ಜಗಳವನ್ನು. ಸೊ ಈ ಒಂದು ಜಗಳದ ವಿಡಿಯೋ ಇದೆಯಲ್ಲ, ಅಥವಾ ಈ ಒಂದು ರಂಪಾಟದ ವಿಡಿಯೋ ಇದೆಯಲ್ಲ, ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಒಂದು ಜಡೆಜಗಳ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಇಬ್ಬರು ಜೊತೆಯಲ್ಲಿ ಕಾರ್ನಲ್ಲಿ ಬರ್ತಾರೆ. ಅಲ್ಲೂ ಕೂಡ ಕಾರ್ನಲ್ಲೂ ಕೂಡ ಒಂದು ಮಾತುಕತೆ ಆಗುತ್ತೆ. ಅದಾದ ನಂತರ ಕಾರನ್ನು ನಿಲ್ಲಿಸಿ ಕೆಳಗಡೆ ಇಳಿದು ಇಬ್ಬರು ಹೊಡೆದಾಟವನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಹೊಡೆದಾಟವನ್ನು ಅಲ್ಲಿರುವಂಥ ಜನರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಆ ಸೆರೆ ಹಿಡಿದಿರುವಂಥ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಟ್ ಯಾವ ವಿಚಾರಕ್ಕೆ ಈ ಜಗಳ ಆಗಿದೆ ಗೊತ್ತಿಲ್ಲ. ಆದರೆ ಇವತ್ತು ಮಹಿಳಾ ದಿನಾಚರಣೆ ಬೇರೆ, ಮಹಿಳಾ ದಿನಾಚರಣೆಯ ದಿನವೇ ಈ ಒಂದು ರಂಪಾಟ ನಡೆದಿರೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.